ಹೆಸರು ಡಾಕ್ಟರ್ ಗಾಯತ್ರಿ, ಪಾರ್ಥ ಡೆಂಟಲ್ ಕ್ಲಿನಿಕ್ ಹುಳಿಮಾವು ಬ್ರಾಂಚ್ ಬನ್ನೇರುಘಟ್ಟ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ. ಪಾರ್ಥ ಡೆಂಟಲ್ ಕ್ಲಿನಿಕ್ 109 ಬ್ರಾಂಚಸ್ ಇದೆ ತೆಲಂಗಾಣ, ಹೈದರಾಬಾದ್ ಮತ್ತು ಬ್ಯಾಂಗ್ಳೂರಲ್ಲಿ. ಇಲ್ಲಿ 300+ ಡಾಕ್ಟರ್ಸು ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಥ ಡೆಂಟಲ್ ಕ್ಲಿನಿಕ್ ಬನ್ನೇರುಘಟ್ಟ ಬ್ರಾಂಚ್ ಬಂದಿದ್ದೇನೆ, ಬಿಹೈಂಡ್ ರಾಯಲ್ ಮೀನಾಕ್ಷಿ ಮಾಲ್, ಆಪೋಸಿಟ್ ಟು ಬಿ ಜಿ ಎಸ್ ಸ್ಕೂಲ್ ಹತ್ರ ಬರುತ್ತೆ. ನಮ್ಮ ಪಾರ್ಥ ಡೆಂಟಲ್ ಕ್ಲಿನಿಕಲ್ಲಿ ನಾವು ಇಂಟ್ರಾ ಓರಲ್ ಕ್ಯಾಮರಾ ಮತ್ತು ಲೇಸರ್ಸು ಮತ್ತು ಡಿಜಿಟಲ್ ರೇಡಿಯೋಗ್ರಫಿ RVG ಇದನ್ನೆಲ್ಲ ಯೂಸ್ ಮಾಡಿ, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ನಿಮಗೆ ಬ್ರೇಸಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬ್ರೇಸಸ್ಸಲ್ಲಿ ಎರಡು ವಿಧ ಇದೆ. ಬ್ರೇಸಸ್ ಆರ್ ನಥಿಂಗ್ ಬಟ್ ಕ್ಲಿಪ್ ಟ್ರೀಟ್ಮೆಂಟ್. ನೀವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅದು ಕ್ಲಿಪ್ ಟ್ರೀಟ್ಮೆಂಟ್. ಸೊ ನಾನು ಈ ಥರ ಪಿಕ್ಚರ್ಸ್ ಇದೆ ನೋಡಿ, ಇದು ಬ್ರೇಸಸ್, ದಿಸ್ ಇಸ್ ಕಾಲ್ಡ್ ಕ್ಲಿಪ್ ಟ್ರೀಟ್ಮೆಂಟ್. ಇದು ಮೆಟಲ್ ಬ್ರೇಸಸ್ಸು. ಇದು ಯಾವ್ಯಾವ ಕಂಡೀಷನಲ್ಲಿ ನಾವು ಹೇಳ್ತೀವಿ ಅಂದರೆ, ಬ್ರೇಸಸ್ನ ಹಲ್ಲು ತುಂಬ ಗ್ಯಾಪಿಂಗ್ ಇದ್ದಾಗ, ಸ್ಪೇಸಿಂಗ್ ಇದ್ದಾಗ, ಮತ್ತು ಹಲ್ಲು ತುಂಬಾ ಹುಬ್ಬಿದ್ದಾಗ, ತುಂಬಾ ಪ್ರೊಟ್ರೂಷನ್ ಇರುತ್ತೆ ಅಂಥ ಕೇಸಸ್ಸಲ್ಲೆಲ್ಲ, ಕ್ರೌಡಿಂಗ್ ಇರುತ್ತೆ ಅಂಥ ಸಮಯದಲ್ಲಿ ನಾವು ಬ್ರೇಸಸ್ನ ಹಾಕ್ಕೊಳ್ಳೋದಕ್ಕೆ ನೀವು ಸಲಹೆ ಕೊಡ್ತೀವಿ. ಅಲ್ಲಿ ನಾವು ಬ್ರೇಸಸ್ನ ಹೇಳ್ತೀವಿ. ಬ್ರೇಸಸ್ಸಲ್ಲಿ ಎರಡು ಟೈಪ್ ಇದೆ, ಒಂದು ಮೆಟಲ್ ಬ್ರೇಸಸ್ಸು, ಒಂದು ಕ್ಲಿಯರ್. ಕ್ಲಿಯರಲ್ಲಿ ಬಂದುಬಿಟ್ಟು ಟೂತ್ ಕಲರ್ ಇರುತ್ತೆ, ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಹಾಕೊಂಡಿದ್ದೀರ ಅಂತ. ಸೊ ನಿಮ್ಗೆಲ್ಲ ಹಲ್ಲಿನ ತೊಂದರೆಗಳಿಗೆ ಪಾರ್ಥ ಡೆಂಟಲ್ ಕ್ಲಿನಿಕ್ ಬಂದು ಭೇಟಿ ಕೊಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.